ಸುನಿಲ್ ಕುಮಾರ್ ಅವರ ಹೇಳಿಕೆಗೆ ದಾಖಲೆಯನ್ನ ಸತ್ಯಜಿತ್ ಅವರು ಬಿಡುಗಡೆ ಮಾಡಿದ್ದಾರೆ. ಪ್ರತಿ ರಾಜ್ಯಕ್ಕೂ ಪ್ರತಿ ವರ್ಷ ಪೆರೇಡ್ನಲ್ಲಿ ಭಾಗವಹಿಸುವಂತಹ ಅವಕಾಶ ಇರೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಸುನಿಲ್ ಕುಮಾರ್ ಅವರು ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಇದೀಗ ಸತ್ಯಜಿತ್ ಅವರು ಕರ್ನಾಟಕದ ಟ್ಯಾಬ್ಲೋಗಳ ದಾಖಲೆಗಳನ್ನ ಬಿಡುಗಡೆಗೊಳಿಸಿದ್ದಾರೆ. ಮೊನ್ನೆಯಿಂದ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನ ಕೇಂದ್ರ ಸರ್ಕಾರ ಏನು ಹಿಂದಕ್ಕೆ ಕಳುಹಿಸಿದಂತಹ ಅಂದರೆ ತಿರಸ್ಕರಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲೇ ಸಚಿವ ಸುನಿಲ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಪ್ರತಿ ರಾಜ್ಯಕ್ಕೂ ಕೂಡ ಎವ್ರಿ ಇಯರ್ ಅಂದರೆ ಪ್ರತಿ ವರ್ಷ ಪೆರೇಡ್ನಲ್ಲಿ ಭಾಗವಹಿಸುವಂತಹ ಅವಕಾಶ ಇರೋದಿಲ್ಲ, 3 ವರ್ಷಕ್ಕೊಮ್ಮೆ ಪ್ರತಿ ರಾಜ್ಯಗಳಿಗೆ ಭಾಗವಹಿಸುವಂತಹ ಅವಕಾಶ ಇರುತ್ತೆ. ಕೇರಳ ರಾಜ್ಯ ಕಳೆದ ವರ್ಷ 2021 ಪೆರೇಡ್ನಲ್ಲಿ ಭಾಗವಹಿಸಿತ್ತು. ಇನ್ನು 2024 ಕೇರಳಕ್ಕೆ ಪೆರೇಡ್ನಲ್ಲಿ ಭಾಗವಹಿಸಲು ಅವಕಾಶ ಅನ್ನುವಂಥ ವಿಚಾರವನ್ನು ಹೇಳಿದರು. ದೇಶದ ಎಲ್ಲ ರಾಜ್ಯಗಳಿಗೆ 3 ವರ್ಷಕ್ಕೊಮ್ಮೆ ಪೆರೇಡ್ನಲ್ಲಿ ಅವಕಾಶ ಇರುತ್ತೆ. ನಿನ್ನೆ ಪತ್ರಿಕಾ ಹೇಳಿಕೆಯನ್ನು ಅವರು ಸಚಿವ ಸುನಿಲ್ ಕುಮಾರ್ ಅವರು ಬಿಡುಗಡೆಗೊಳಿಸಿದರು. ಸೊ ಸುನಿಲ್ ಕುಮಾರ್ ಹೇಳಿಕೆಗೆ ಸತ್ಯಜಿತ್ ಸುರತ್ಕಲ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ದಾಖಲೆಗಳನ್ನು ಬಿಡುಗಡೆಗೊಳಿಸಿ ತಿರುಗೇಟನ್ನು ನೀಡಿದ್ದಾರೆ. ಕರ್ನಾಟಕದಿಂದ ಪ್ರದರ್ಶನಗೊಂಡಂತಹ ಟ್ಯಾಬ್ಲೋ ವಿವರವನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವ ರೀತಿ ವಿವರ ಅವರು ಕೊಟ್ಟಂತಹ ವಿವರ ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಿಸೋದಾದರೆ 2005 ಶ್ರವಣ ಬೆಳಗೊಳ ಗೊಮ್ಮಟೇಶ್ವರನ ಏನು ಟ್ಯಾಬ್ಲೋವನ್ನು ನಮ್ಮ ಕರ್ನಾಟಕದಿಂದ ಪ್ರದರ್ಶನ ಮಾಡಲಾಗಿತ್ತು. 2005 ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ಮೊದಲ ಬಹುಮಾನವನ್ನು ಕೂಡ ಪಡ್ಕೊಂಡಿತ್ತು. ಇನ್ನು 2006 ಮೈಸೂರು ದಸರಾ ಇದರ ಟ್ಯಾಬ್ಲೋವನ್ನು ಬಿಡುಗಡೆಗೊಳಿಸಲಾಗಿತ್ತು. 2006 ಮೈಸೂರು ದಸರಾದ ಟ್ಯಾಬ್ಲೋವನ್ನು ಬಿಡುಗಡೆಗೊಳಿಸಲಾಗಿತ್ತು. ಎಸ್, ಇನ್ನು 2008 ಹೊಯ್ಸಳ ಶಿಲ್ಪಕಲೆಯ ಏನು ಟ್ಯಾಬ್ಲೋ ಕರ್ನಾಟಕದಿಂದ ಇತ್ತು, ಅದಕ್ಕೆ ದ್ವಿತೀಯ ಬಹುಮಾನ ಕೂಡ ಸಿಕ್ಕಿದೆ. 2011 ಬಿದರಿ ಕಲೆ ಇದನ್ನು ಪ್ರದರ್ಶನ ಮಾಡಲಾಗಿತ್ತು, ದ್ವಿತೀಯ ಬಹುಮಾನ ಅದಕ್ಕೂ ಕೂಡ ಸಿಕ್ಕಿದೆ. 2012 ಭೂತಾರಾಧನೆಯ ಟ್ಯಾಬ್ಲೋ ಇತ್ತು, ಅದಕ್ಕೆ ತೃತೀಯ ಬಹುಮಾನ ಸಿಕ್ಕಿದೆ. ನಾವಿಲ್ಲಿ ಗಮನಿಸಿದರೆ ಕಂಟಿನ್ಯೂ ಆಗಿ 3 ವರ್ಷದಿಂದ ಇದೆ. ಸೊ 2013 ಕಿನ್ನಾಳ ಕಲೆ ಅನ್ನುವಂತಹ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗಿತ್ತು. ಇನ್ನು 2014 ಟಿಪ್ಪು ಸುಲ್ತಾನ್ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗಿತ್ತು. 2015 ಚನ್ನಪಟ್ಟಣದ ಗೊಂಬೆ ತೃತೀಯ ಬಹುಮಾನವನ್ನು ಪಡ್ಕೊಂಡಿತ್ತು. 2016 ಕೊಡಗು ಕಾಫಿ ಅನ್ನುವಂತಹ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗಿತ್ತು. 2017 ಕರ್ನಾಟಕದ ಜಾನಪದ ನೃತ್ಯಗಳು ಅನ್ನುವಂತಹ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗಿತ್ತು. 2018 ಕರ್ನಾಟಕದ ವನ್ಯಜೀವಿಗಳು ಮತ್ತು ವನ್ಯ ವೈವಿಧ್ಯ ಅನ್ನುವಂತಹ ಟ್ಯಾಬ್ಲೋ ಇತ್ತು. 2019 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, 2020 ಬಸವಣ್ಣ, ಅದೇ ರೀತಿ 2021 ವಿಜಯನಗರ ಸಾಮ್ರಾಜ್ಯ. ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ಸತ್ಯ ತಿಳಿದಿಲ್ವೆ ಅನ್ನುವಂತಹ ವಿಚಾರವನ್ನು ಸತ್ಯಜಿತ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸತ್ಯಜಿತ್ ಸುರತ್ಕಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಈಗ ಸತ್ಯಜಿತ್ ಅವರೇ ಬಿಲ್ಲವ ನಾಯಕರೇ ಆಗಿರ್ತಕ್ಕಂತಹ ನಮ್ಮ ಸಚಿವರು ಖಂಡಿತವಾಗಿಯೂ ಇಲ್ಲಿ ವಿಭಿನ್ನವಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ನೀವು ದಾಖಲೆಗಳನ್ನ ಈಗ ಬಿಡುಗಡೆಗೊಳಿಸಿದ್ದನ್ನ ನೋಡಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಡಿಯೋಗಳು ಕೂಡ ನಮಗೆ ಸಿಕ್ಕಿದೆ. ಸೊ ಅದೆಲ್ಲವನ್ನ ನಾವು ಇಲ್ಲಿ ಟ್ಯಾಲಿ ಮಾಡಿ ನೋಡುವಂತಹ ಸಂದರ್ಭದಲ್ಲಿ 3 ವರ್ಷಕ್ಕೊಮ್ಮೆ ಅವಕಾಶ ಅನ್ನೋದು ಸುಳ್ಳಾಗಿದೆ. ಏನ್ ಹೇಳ್ತೀರಿ ಅಂತೇಳಿ? ಖಂಡಿತ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೋ, ಬೇಕುಂತ ಹೇಳಿ ಅವ್ರ ಬಾಯಿಂದ ಸುಳ್ಳು ಹೇಳಿಸಿದಾರೋ, ಬೇರೆ ಯಾರ್ದೋ ಒತ್ತಡಕ್ಕೆ ಬಲಿ ಬಿದ್ದವರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಅದು ಸಂಪೂರ್ಣವಾಗಿ ಇದು ಸಮಾಜವನ್ನು ದಕ್ಕು ತಪ್ಪಿಸುವಂತ ಕೆಲಸ ಆಗಿದೆ ಆ 2 ಸಚಿವರಿಂದ. ನಮ್ಗೂ ಈಗ ದಾಖಲೆಗಳು ಸಿಕ್ಕಿದೆ. 2005 ಮಧ್ಯದಲ್ಲಿ ಒಂದ್ 2-3 ಬಿಟ್ಟಿರಬಹುದು, ಆದ್ರೆ 2011 ನಿರಂತರವಾಗಿ ಕರ್ನಾಟಕದ ಸದ್ದ ಚಿತ್ರ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಭಾಗವಹಿಸಿತ್ತು. 2011 ಬಿದರಿ ಕಲೆ ಅನ್ನುವಂತಹ ಕಲೆ, ಅದಕ್ಕೆ 2ನೇ ಸ್ಥಾನ ಸಿಕ್ಕಿತ್ತು ಗಣರಾಜ್ಯೋತ್ಸವ ಸ್ಪರ್ಧೆಯಲ್ಲಿ.
2012ರಲ್ಲಿ ದೈವಾರಾಧನೆ ಕಲೆ ಅದಕ್ಕೆ ಸ್ತಬ್ಧಚಿತ್ರಕ್ಕೆ 3ನೇ ಸ್ಥಾನಮಾನ ಸಿಕ್ಕಿತ್ತು. 2013ರಲ್ಲಿ ಸಾಂಸ್ಕೃತಿಕ ಜಾನಪದ ಕಲೆ ಕಿನ್ನರ ಕಲೆ ಅದನ್ನು ಪ್ರದರ್ಶನ ಆಗಿತ್ತು. 14ರಲ್ಲಿ ಟಿಪ್ಪು ಸುಲ್ತಾನ್ರ ಟ್ಯಾಬ್ಲು, 15ರಲ್ಲಿ ಚನ್ನಪಟ್ಟಣದ ಬೊಂಬೆಯ ಪ್ರದರ್ಶನ ಮತ್ತೆ 2ನೇ ಸ್ಥಾನ ಅದಕ್ಕೆ, 16ರಲ್ಲಿ ಕೊಡಗಿನ ಕಾಫಿ ತೋಟದ ಆ ಪ್ಲಾಂಟೇಷನ್ ಅದರ ಬಗ್ಗೆ ಇರುವಂತದ್ದು, 17ರಲ್ಲಿ ಗೊರವ ಜಾನಪದ ನೃತ್ಯದ ಬಗ್ಗೆ ಅದರ ಬಗ್ಗೆ ಇದ್ದಂತಹ ಟ್ಯಾಬ್ಲು, 18ರಲ್ಲಿ ಅದು ವನ್ಯಜೀವಿ ವಿಭಾಗಕ್ಕೆ ಸಂಬಂಧಪಟ್ಟಂತದ್ದು, 19ರಲ್ಲಿ ಯಾವ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಐತಿಹಾಸಿಕ ಅಧಿವೇಶನ, ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಅದರ ಸ್ತಬ್ಧಚಿತ್ರ, 2020ರಲ್ಲಿ ಬಸವಣ್ಣವರ ಸ್ತಬ್ಧಚಿತ್ರ, ಮತ್ತು 21ರಲ್ಲಿ ವಿಜಯನಗರ ಹಂಪೆಯ ಆ ಒಂದು ಅದನ್ನು ತೋರಿಸುವಂತಹ ಒಂದು ಸ್ತಬ್ಧಚಿತ್ರ. ಇದೆಲ್ಲ ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಹುಡುಕಿದ್ರೆ ಕರ್ನಾಟಕದ, ನಾವು ಈಗಾಗಲೇ ಒಂದಿಷ್ಟು ವಿಡಿಯೋಗಳನ್ನ ಹುಡುಕಿದ್ವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು 2015ರಿಂದ ಈಚೆಗಿನ ಕೆಲವು ವಿಡಿಯೋವನ್ನ ನಾವು ಕೂಡ ಪ್ಲೇ ಮಾಡ್ತಾ ಇದ್ದೇವೆ ಈಗ ಟಿವಿ ಮೂಲಕ. 2011ರಿಂದ 20 ನಿರಂತರವಾಗಿತ್ತು. 5ರಲ್ಲಿ ಸೋರಣ ಬೆಳಗೊಳದ ಗೋಮಟೇಶ್ವರ ನದಸ್ತಬ್ಧ ಚಿತ್ರಕ್ಕೆ ಮೊದಲ ಸ್ಥಾನಮಾನ ಸಿಕ್ಕಿತ್ತು. 2006ರಲ್ಲಿ ಮೈಸೂರು ದಸರಾ ಸ್ತಬ್ಧ ಚಿತ್ರ ಇತ್ತು. 8ರಲ್ಲಿ ಹೊಯ್ಸಳ ಶಿಲ್ಪಕಲೆಯ ಸ್ತಬ್ಧ ಚಿತ್ರ ಇತ್ತು. ಎಸ್, ಇನ್ನು ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಾವು ಗಮನಿಸಬೇಕು, ಸ್ಪಷ್ಟೀಕರಣ ನೀಡುವಂತಹ ಪ್ರಯತ್ನವನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಬಿಲ್ಲವ ಮುಖಂಡರೇ ಆಗಿ ತಿಳ್ಕೊಂಡು ಈಗ ಸಚಿವರು ಕೂಡ ಇದ್ದಾರೆ ಇಬ್ರು. ಸೊ ಅವರು ಅಷ್ಟೆಲ್ಲ ಇದ್ರೂ ಕೂಡ ಸ್ಪಷ್ಟೀಕರಣವನ್ನ ನೀಡ್ತಾ ಇದ್ದಾರೆ ಹೊರತಾಗಿ ನಾರಾಯಣ ಮೂರ್ತಿಗಳ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಡಿಸುವಂತಹ ಪ್ರಯತ್ನವನ್ನ ಎಲ್ಲೂ ಕೂಡ ನಡೆಸ್ತಾ ಇಲ್ಲ ಅನ್ನುವಂಥದ್ದು. ಖಂಡಿತ ಅದೇ ನಮ್ಗೂ ಅಲ್ಲೇ ಅನಿಸ್ತಾ ಇದೆ. ಇದು ಯಾರು ಸಮಾಜಕ್ಕೆ ಇವತ್ತು ಸಮಾಜದಲ್ಲಿ ನಿಲ್ಬೇಕಾಗಿತ್ತು ಯಾವ ಸಚಿವರುಗಳು, ಶಾಸಕರುಗಳು, ಸಂಸದರುಗಳು ಅಥವಾ ಸಮಾಜದ ಹೆಸರು ಹೇಳಿಕೊಂಡು ಇವತ್ತು ಆ ಸ್ಥಾನಮಾನಕ್ಕೆ ಹೋಗಿದ್ದಾರೆ, ಅವರು ಸಮಾಜದ ಹೆಸರಿನಲ್ಲಿ ಆ ಸ್ಥಾನಮಾನವನ್ನು ಗಳಿಸಿದ್ದಾರೆ, ಅವರು ಸಮಾಜದ ಜೊತೆಯಲ್ಲಿ ಸಣ್ಣ ನಿಂತ್ಕೊಳ್ಬೇಕಾಗಿತ್ತು. ಅದು ದುರ್ದೈವ, ಅವರೇ ಇವತ್ತು ಸಮಾಜದ ಒಂದು ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನ ಮಾಡ್ತಾರೆ ಅನ್ನೋದು ಬಹಳ ನೋವಾಗ್ತಾ ಇದೆ. ನಾ ಅವರಿಗೆ ಮತ್ತೊಮ್ಮೆ ಕೈ ಮುಗಿದು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ತಾವು ಸಮಾಜದ ಜೊತೆಯಲ್ಲಿ ನಿಂತುಕೊಳ್ಳದಿದ್ರು ಪರವಾಗಿಲ್ಲ, ಆದ್ರೆ ಸಮಾಜವನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬೇಡಿ. ಇದು ಗುರುಗಳಿಗೆ ಆಗಿರುವ ಅಪಮಾನ, ಇಡೀ ಹಿಂದುಳಿದ ಸಮಾಜಕ್ಕಾಗಿರುವ ಅಪಮಾನ. ಇದನ್ನು ತಿಳ್ಕೊಂಡಾದ್ರೆ ಇನ್ನು ಮುಂದಾದ್ರೂ ಇಂತಹ ಸುಳ್ಳು ಹೇಳಿಕೆಗಳನ್ನು ಕೊಡುವುದಕ್ಕೆ, ಇಂತಹ ದಾಚಿಕೊ ತಪ್ಪಿಸುವ ಕೆಲಸವನ್ನು ಮಾಡೋದ್ರಿಂದ ದೂರ ಉಳಿಯಿರಿ ಅಂತ ಹೇಳಿಕೊಳ್ಳುವ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ತಮ್ಮ ವಾಹಿನಿಯ ಮುಖಾಂತರ. ಎಸ್ ಸರ್, ಇನ್ನು ನಿನ್ನೆ ದಿವಸ ನಾವು ಗಮನಿಸಿದಂತೆ ಕೆಲವೊಂದು ಮುಖಂಡರು ಹೇಳ್ತಾ ಇದ್ರು, ಇವತ್ತು ಅದಕ್ಕೆ ಸ್ಪಷ್ಟವಾದಂತಹ ಕಾರಣವನ್ನ ನಾವು ಕೊಡ್ತೇವೆ, ಒಂದಿಷ್ಟು ಸ್ಪಷ್ಟೀಕರಣವನ್ನ ಕೊಡ್ತೇವೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಏನಾದ್ರೂ ಸ್ಪಷ್ಟೀಕರಣ ತಮಗೆ ಸಿಕ್ಕಿದೇನಾ ಅಂತ ಹೇಳಿ. ಅದು MRP ಅನ್ನ ಕೆಲಸದ ರೈಲಿನ ಹಾಗೆ ಅದು ಹಾಗೆ ಹೋಗಿಬಿಟ್ಟಿದೆ, ಅದು ಇವರ ಟಿಕೆಟ್ ಸಿಗ್ಲಿಲ್ಲ. ಓಕೆ ಓಕೆ. ಎಸ್, ಇನ್ನು ಮುಂದೆ ನಿಮ್ಮ ಯಾವ ರೀತಿಯ ಅಂದ್ರೆ ನಡೆ ಯಾವ ರೀತಿ ಇರುತ್ತೆ? ಈಗ ತಮ್ಮ ಗುರುಗಳಿಗೆ ಆಗಿರ್ಬಹುದು, ಹಿಂದೂ ಸಮಾಜಕ್ಕೆ ಒಂದು ರೀತಿಯಲ್ಲಿ ಅಪಮಾನ ಆಗಿದೆ ಅನ್ನುವಂತಹ ವಿಚಾರವನ್ನ ಮತ್ತೆ ಮತ್ತೆ ನಾವು ತಾವು ಉಲ್ಲೇಖ ಮಾಡ್ತಾ ಇದ್ದೀರಿ. ಸೊ ತಮ್ಮ ಮುಂದಿನ ನಡೆ ಏನು ಅಂತ ಹೇಳಿ. ಗುರುವಾರ ಸಂಜೆ ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಜಿಲ್ಲೆಯ ಸಮಾಜದ ಎಲ್ಲ ಪ್ರಮುಖರುಗಳನ್ನು ಒಂದು ಸಭೆಯನ್ನು ಕರೆದಿದ್ದೇವೆ. ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಮುಂದಿನ ಹೋರಾಟ ಅಂತ ಹೇಳಿಕೊಂಡು ನಿರ್ಧಾರವನ್ನು ತಗೊಳ್ಳುವರಿದ್ದೇವೆ. ಏನಾದರೂ ಸಾಧ್ಯತೆಗಳು ಉಂಟಾ ಈಗ ಕೇಂದ್ರ ಸರ್ಕಾರ ಮತ್ತೆ ನಾರಾಯಣ ಗುರುಗಳ ಟ್ಯಾಬ್ಲೋಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಏನಾದರೂ ಉಂಟಾ ಅಂತ ಹೇಳಿ, ಈಗ ಈಗ ಇರುವಂತಹ ಒಂದಿಷ್ಟು ಸನ್ನಿವೇಶವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ? ಸ್ವಲ್ಪ ದೂರದ ಸಾಧ್ಯತೆ, ಆದರೂ ಕೊನೆಯ ತನಕ ನಮ್ದು ಹೋರಾಟ ಇರುತ್ತದೆ. ಆದ ನಂತರ ಕೂಡ ಅಕಸ್ಮಾತ್ ಅವಕಾಶ ಸಿಗದಿದ್ರೆ ಕೂಡ ಮತ್ತೆ ಹೋರಾಟ ಮುಂದುವರಿಸಿ, ಈ ರೀತಿ ಅಪಮಾನ ಇನ್ನು ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಹೋರಾಟವನ್ನು ಮುಂದುವರಿಸುತ್ತೇವೆ, ಅದು ಅಲ್ಲಿಗೆ ನಿಲ್ಲುವುದಿಲ್ಲ ಅದು. ಎಸ್ ಎಸ್, ಥ್ಯಾಂಕ್ ಯು ಸರ್, ದೈಜಿವಾಳ್ ಜೊತೆ ಮಾತನಾಡೋದಕ್ಕೆ.